ನಿನ್ನೆ ಮೊನ್ನೆಯ ತನಕ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಕೂಂತರು ನಿಂತರು ಮೀಡಿಯಾಗಳಲ್ಲಿ ಸುದ್ದಿಯಾಗ್ತಾ ಇತ್ತು. ಇಂಡಿಯಾ ಲೆವೆಲಲ್ಲಿ ರಜನಿಕಾಂತ್ ಅವರನ್ನ ಪರದೆ ಮೇಲೆ ತೋರಿಸಿದ್ರೆ TRP ರೈಸ್ ಆಗುತ್ತೆ ಅನ್ನೋದು ಸುದ್ದಿ ಸಂಸ್ಥೆಗಳ ನಂಬಿಕೆ. ಅದೇ ರೀತಿ ಕರ್ನಾಟಕದಲ್ಲಿ ದರ್ಶನ್ ಅತ್ಯುತ್ತಮ TRP ಮೆಟೀರಿಯಲ್, ಅದು ಸ್ವತಃ ದರ್ಶನ್ಗೂ ಗೊತ್ತಿರೋ ವಿಚಾರ. ಹೀಗಾಗಿನೇ Zee TVಯ ವೀಕೆಂಡ್ ವಿತ್ ರಮೇಶ್ ಕಾರ್ಯಕ್ರಮಕ್ಕೆ ದರ್ಶನ್ ಹಣ ಪಡೆದು ಸಂದರ್ಶನ ಕೊಟ್ಟಿದ್ದರು. ಬರುವ ಲಾಭವನ್ನು ಅದೊಂದು ಮನೋರಂಜನಾ ಸಂಸ್ಥೆ ತಿಂದರೆ ಹೇಗೆ, ಅದರ ಒಂದು ಪಾಲು ಅಗತ್ಯವಿದ್ದವರಿಗೆ ಸಲ್ಲಲಿ ಅಂತ ದರ್ಶನ್ ಪಡೆದ ಹಣವನ್ನು ರೈತರಿಗೆ ಹಂಚಿದ್ದರು. ಇತ್ತೀಚೆಗೆ ಏನೇನೂ ಅಲ್ಲದ, ಕೆಲಸಕ್ಕೆ ಬಾರದ ವಿಚಾರವನ್ನು ಇಟ್ಕೊಂಡು ನ್ಯೂಸ್ ಚಾನೆಲ್ಗಳು ಎಳೆದಾಡಿದ್ದು ಇದೇ TRPಗೆ ಅನ್ನೋದು 100% ನಿಜ. ಆದರೆ ದರ್ಶನ್ ಆ ಹೊತ್ತಿನಲ್ಲಿ ಸ್ವಲ್ಪ ಸ್ಥಿತಪ್ರಜ್ಞರಾಗಿ ವರ್ತಿಸಬೇಕಿತ್ತು. ಅವರಿವರ ಮಾತು ಕೇಳದೆ ಸಂದರ್ಭವನ್ನು ಕೂಲಾಗಿ ಹ್ಯಾಂಡಲ್ ಮಾಡಬಹುದಿತ್ತು. ಆದರೆ ದಾಸ ಸ್ವಲ್ಪ ಗಲಿಬಿಲಿಗೊಂಡರು. ಅವರಾಡಿದ ಒಂದೊಂದು ಮಾತು ಮತ್ತಷ್ಟು ವಿವಾದಕ್ಕೆ ಕಾರಣವಾಯಿತು. ದರ್ಶನ್ ಮಾತಾಡಿದ ಅದೊಂದು ಆಡಿಯೋ ಬಿಡುಗಡೆ ಆಯಿತು ನೋಡಿ. ನಾನು ಕಕ್ಕ ಮಾಡೋದು, ಉಚ್ಚೆ ಉಯ್ಯೋದು ಎಲ್ಲ ತೋರಿಸ್ತಾರೆ, ಶಾಟ ಸಿಂಗ್ರಿ ಅಂತೆಲ್ಲ ಯದ್ವಾ ತದ್ವಾ ಮಾತಾಡಿದ್ರಲ್ಲ, ಆ ಆಡಿಯೋ ರಪಕ್ ಅಂತ ಮೀಡಿಯಾಗಳ ಬಾಯಿ ಮುಚ್ಚಿಸಿದ್ದು ಸುಳ್ಳಲ್ಲ. ಒಂದು ವೇಳೆ ಈ ಕಿತಾಪತಿಗಳೆಲ್ಲ ಆಗದೆ ಹೋಗಿದ್ದಿದ್ರೆ ಮೊನ್ನೆ ದಿನ ಕನ್ನಡದ ಅಷ್ಟೂ ವಾಹಿನಿಗಳಲ್ಲಿ ದರ್ಶನ್ ರಾರಾಜಿಸ್ತಾ ಇದ್ರು. ಆಗಸ್ಟ್ 16ಕ್ಕೆ ದರ್ಶನ್ ಬಣ್ಣದ ಬದುಕಿಗೆ ಬಂದು 24 ವರ್ಷ ಆಯ್ತಲ್ಲ, ಅಭಿಮಾನಿಗಳು ಇದನ್ನು ಹಬ್ಬದಂತೆ ಆಚರಿಸಿದ್ದಾರೆ. ಮೀಡಿಯಾಗಳು ಮಾತ್ರ ಎಲ್ಲೂ ಇದನ್ನು ಸುದ್ದಿ ಅಂತ ಕೂಡ ಪರಿಗಣಿಸದಂತೆ ಕಾಣುತ್ತಿಲ್ಲ. ಮೀಡಿಯಾಗಳು ಮಾತ್ರ ಇದನ್ನು ಸುದ್ದಿ ಅಂತ ಕೂಡ ಪರಿಗಣಿಸಿಲ್ಲ. ಕಳೆದ ಒಂದು ತಿಂಗಳಿಂದ ದರ್ಶನ್ ಕುರಿತಾದ ಯಾವ ಸುದ್ದಿಯನ್ನು ವಾಹಿನಿಗಳು ಪ್ರಸಾರ ಮಾಡ್ತಾ ಇಲ್ಲ. ಇದು ಒಂದು ರೀತಿಯಲ್ಲಿ ಅಘೋಷಿತ ನಿಷೇಧ ಹೇರದಂತೆ ಕಾಣ್ತಾ ಇದೆ. ಹಾಗೆ ನೋಡಿದ್ರೆ ಇದು ಸಿನಿಮಾ ಹೀರೋಗಳಿಗೂ ಮಾಧ್ಯಮದವರ ನಡುವೆ ನಡೆಯುತ್ತಿರುವ ಮೊದಲ ಮುನಿಸೇನಲ್ಲ. ಡಾಕ್ಟರ್ ರಾಜ್ಕುಮಾರ್ ಕಾಲದಿಂದ ಹಿಡಿದು ಇವತ್ತಿನ ತನಕ ಅದು ಮುಂದುವರಿಯುತ್ತಲೇ ಬಂದಿದೆ. ನಟ ಯಶ್ ತಮ್ಮ 2-3 ಸಿನಿಮಾಗಳಿಗೆ ಪತ್ರಿಕಾಗೋಷ್ಠಿ, ಪ್ರದರ್ಶನಕ್ಕೂ ಕರೆಯದೆ ಸಿನಿಮಾ ಬಿಡುಗಡೆ ಮಾಡಿದ್ದರು. ನಿರ್ದೇಶಕ ಎಸ್ ನಾರಾಯಣ್, ದುನಿಯಾ ಸೂರಿ ಅಂತವರು ಕೂಡ ಮೀಡಿಯಾದವರ ಸಹವಾಸವೇ ಬೇಡ ಅಂತ ಹೋಗಿ ಮತ್ತೆ ವಾಪಸ್ ಬಂದು ಹಲ್ಲು ಗಿಂಜಿದ ಉದಾಹರಣೆಗಳಿವೆ. ದರ್ಶನ್ ಮೊದಲಿನಿಂದಲೂ ಮಾಧ್ಯಮದವರ ಜೊತೆಗೆ ಲವ್ ಆ್ಯಂಡ್ ಹೇಟ್ ಸಂಬಂಧವನ್ನೇ ಚಾಲ್ತಿಯಲ್ಲಿಟ್ಟುಕೊಂಡಿದ್ದಾರೆ. ಇಲ್ಲಿ ಯಾರೋ ಒಬ್ಬರದ್ದು ಸರಿ, ಇನ್ನೊಬ್ಬರದ್ದು ತಪ್ಪು ಅಂತ ಖಡಾಖಂಡಿತವಾಗಿ ಹೇಳಿಬಿಡಲು ಸಾಧ್ಯವಿಲ್ಲ. ಚೆನ್ನಾಗಿದ್ದಾಗ ವಿಪರೀತ ಉಬ್ಬಿಸಿ ಮೆರೆಸುವ ಮೀಡಿಯಾದವರು ಸ್ಟಾರ್ಗಳು ತಿರುಗಿ ಬಿದ್ದಾಗ ಬಹಿಷ್ಕರಿಸುವ ಮಟ್ಟಕ್ಕೆ ಹೋಗ್ತಾರೆ. ಇನ್ನು ಬಹುತೇಕ ಸಿನಿಮಾದವರಿಗೆ ಹೊಗಳಿಕೆ ಮಾತ್ರ ಬೇಕು, ಚಿಟಿಕೆ ಗಾತ್ರದ ಟೀಕೆಯನ್ನು ಇವರು ಸಹಿಸಿಕೊಳ್ಳಲಾರರು. ತಪ್ಪನ್ನು ಎತ್ತಿ ತೋರಿಸಿದವರ ವಿರುದ್ಧ ಲಗ ಲಗ ಅಂತ ಎಗರಾಡ್ಬಿಡ್ತಾರೆ. ಇವೆಲ್ಲ ಏನೇ ಆಗಲಿ, ದರ್ಶನ್ ವಿಚಾರದಲ್ಲಿ ಮೀಡಿಯಾ ತೀರಾ ಈ ಮಟ್ಟಕ್ಕೆ ಅತಿರೇಕವಾಗಿ ವರ್ತಿಸಬಾರದಿತ್ತು. ದರ್ಶನ್ರನ್ನು ರೊಚ್ಚಿಗೆಬ್ಬಿಸಿ ಮಾತಾಡಿಸೋದು, ಮತ್ತೆ ಮತ್ತೊಬ್ಬನ ಮೂತಿಗೆ ಮೈಕು ಹಿಡಿದು ಪ್ರತಿಕ್ರಿಯೆ ಪಡೆಯೋದು ನ್ಯೂಸೆನ್ಸ್ ಸೃಷ್ಟಿಸಿ ನ್ಯೂಸ್ ಹುಟ್ಟಿಸೋ ಕೆಲಸ ಮಾಡಿಬಿಡ್ತು. ಅದೆಲ್ಲ ಈಗ ಮಹಾ ಮುನಿಸಿಗೆ ಕಾರಣವಾಗಿದೆ.